ಒಂದ್ ನಿಮಿಷ, ನೀವು ಹೇಳಿದ ಫಿಗರ್ಗಳು ಸರಿ ಇಲ್ಲ. ನಾನು ಹೇಳ್ತೇನೆ, ನೀವು ಉತ್ತರ ಕೊಡೋ ಹೇಳ್ರಿ ಪ್ಲೀಸ್. ಇಟ್ಕೊಂಡೆ ನೀವು ಎಂಬಿ ಪಾಟ್ರ್ ತಪ್ಪು ಹೇಳಿದಿರಿ ಅಂತ ಹೇಳ್ರಿ. ನೀವು ನಿಮ್ಗೆ ಹಕ್ಕಿದೆ. ನಾನು ಹೇಳ್ತೇನೆ ಸಮಾನ ಸರಿನಾ. ಈಗ ಹತ್ರ 2008 ಬಿಜೆಪಿ ಗೌರ್ಮೆಂಟ್ ಇದ್ದಾಗ 4,329 crore ಖರ್ಚು ಮಾಡಿರ್ತಕ್ಕಂತದ್ದು ರೆಕಾರ್ಡ್, ಸರ್ಕಾರದ ರೆಕಾರ್ಡ್. ಉತ್ತರದಾಗ ಹೇಳ್ರಿ. ಮತ್ ಉತ್ತರದಾಗ ಹೇಳ್ತೇನೆ. ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅವ್ರದೇ ಇದು. ಅಯ್ಯೋ ಸರ್, ಈಗ ಮಾಧುಸ್ವಾಮಿ ಅವರ ಕಾನೂನು ಸಚಿವ ನಿಮ್ಗೆ ಗೊತ್ತಿರಲಿ, ಅವ್ರು ಹೇಳ್ತೀರಾ ಮತ್ತೆ ವಾಟ್ ಇಸ್ ದಿಸ್? ಒಂದು 20 ಸಾರಿ ಹೇಳಿರ್ಬೇಕು ಕಾಂಗ್ರೆಸ್ ನಡಿಗೆ ಜನರು ಕೃಷ್ಣ ಕಡೆಗೆ ಅಂತ. ನಾನು ನಮ್ಮ ಅಧ್ಯಕ್ಷರು ಆಗ ಇದ್ದಂತ ಪರಮೇಶ್ವರ್ ಅವರು ಹೊಸಪೇಟೆಯಿಂದ ಕೂಡಲ ಸಂಗಮದವರಿಗೆ ಪಾದಯಾತ್ರೆ ಮಾಡಿದ್ದರು. ನಾನು ಕೂಡಲ ಸಂಗಮದಲ್ಲಿ ನಾನು ಮತ್ತು ಅಧ್ಯಕ್ಷರು ಇಬ್ರು ನೀರಾವರಿಗೆ ನಾಟ್ ಕೃಷ್ಣ ಇಲ್ಲಿ ಮ್ಯಾನಿಫೆಸ್ಟೋ ತೋರಿಸ್ತೀನಿ. ನಾವು ಮ್ಯಾನಿಫೆಸ್ಟೋ ತೋರಿಸ್ತೇನೆ, ನಮ್ಮ ಮ್ಯಾನಿಫೆಸ್ಟೋ ತೋರಿಸ್ತೇನೆ. ಇದು 10 ಸಾರಿ ಮ್ಯಾನಿಫೆಸ್ಟೋನಲ್ಲಿ ಏನಿದೆ ಅದನ್ನ ನೋಡ್ಕೊಳ್ಳಿ. ನಿಮ್ ಮ್ಯಾನಿಫೆಸ್ಟೋದಲ್ಲಿ 1.5 lakh crore ನಿಮ್ ಮ್ಯಾನಿಫೆಸ್ಟೋದಲ್ಲಿ ಇದೆಯಲ್ಲ, ನಿಮ್ ಮ್ಯಾನಿಫೆಸ್ಟೋದಲ್ಲಿ 1.5 lakh crore ಗೋವಿಂದ ಕಾರ್ಜೋಳ 1.5 lakh crore ನಾನು ಹೇಳಿದ್ದೀನಿ. ಅವತ್ತು ಕೂಡಲ ಸಂಘದಲ್ಲಿ ಹೇಳಿದೆ ನೀರಾವರಿಗೆ ವರ್ಷಕ್ಕೆ 10,000 ಖರ್ಚು ಮಾಡ್ತೀವಿ, 5 ವರ್ಷದಲ್ಲಿ 50,000 crore ಖರ್ಚು ಮಾಡ್ತೀವಿ. ವಿ ಹ್ಯಾವ್ ಸ್ಪೆಂಡ್ ಮೋರ್ ದನ್ 50,000 crore. ಈಗ ಕೃಷ್ಣಗೆ ಖರ್ಚು ಮಾಡಿದ್ರೆ ಪಾದಯಾತ್ರೆ ಮಾಡಿ ಕೃಷ್ಣ ಕೃಷ್ಣ ಕೇಳಿಲ್ಲ. ನೀರಾವರಿಗೆ ಯಾರಾದ್ರೂ ನಾನು ಕೃಷ್ಣ ಸೆದ್ದು ಮಾಡಿಸ್ತೇನೆ. ಕಂಪ್ಲೀಟ್ ಮಾಡ್ಲಿ ಬಿಡಿ, ಇಂಪಾಸಿಬಲ್. ಕಂಟ್ರೋಲ್ ಮಾಡಿ ಮೇಡಮ್. ಯಾರು ಕೂಡ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು, ಬುದ್ಧಿ ಇರ್ತಕ್ಕಂಥವ್ರು, ವರ್ಷಕ್ಕೆ 50,000 crore ಅಲ್ಲ 10,000 crore ಬರೀ ಅಪ್ಪರ್ ಕೃಷ್ಣ ಖರ್ಚು ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ರು ಅಂತಾರಲ್ಲ, ಇದು ಅಪ್ಪಟ ಸುಳ್ಳು. ನಾನು ನೀರಾವರಿಗೆ 10,000 crore ನೀರಾವರಿಗೆ ಅವರ ಅಸತ್ಯ ಯಾವಾಗ ಮಾತಾಡುದಿಲ್ಲ. ನೀವು ಬೇಕಾದ್ರೆ ಸದನದ ಹೊರಗೆ ಬಂದ್ರು ತೋರಿಸ್ತೇನೆ ನಿಮಗೆ ರೆಕಾರ್ಡ್. ಏನ್ ತೋರಿಸ್ತೀರ ಪತ್ರಿಕೆ? ಪತ್ರಿಕೆ ಹಾಕ, ಪತ್ರಿಕೆ ತೋರಿಸಲಿ. ನೀವು ಹೇಳದ್ ಬರೀತಾರ ಅವ್ರೆ, ನೀವ್ ಹೇಳದ್ ಬರ್ದಾರೋ ಬೇರೆದ್ ಬರ್ದಾರ. ಮ್ಯಾನಿಫೆಸ್ಟೋದಲ್ಲಿ ನೋಡಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ತರ್ಸ್ಕೊಂಡು ನೋಡಿ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ತರ್ಸ್ಕೊಂಡು ಅಧ್ಯಕ್ಷರೇ ಅವ್ರು ಹೇಳಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕೊಡಿ. ಈಗ ಇವ್ರು ವೈಫಲ್ಯ ಮುಚ್ಕೊಳಕ್ಕೆ ಮಾತಾಡ್ತಾ ಇದಾರ. ಅವರು ಹೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೀನಿ ನೀರಾವರಿಗೆ. ಅದ್ ಯಾವ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಸ್ಟೇಟ್ಮೆಂಟ್ ತೋರ್ಸಕ್ ಹೋಗ್ಬಿಡಿ. ನಿಮಗೆ ಕೃಷ್ಣ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಮ್ಯಾನಿಫೆಸ್ಟೋ ಅಲ್ಲ. ನೀವು ಕೃಷ್ಣ ಕಡೆಗೆ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಮಾಡಿದ್ರೆ ಏನ್ ಹೇಳಿದ್ರು?
ಮೋಸ ಮಾಡಿರಿ, ಮತ್ತೆ ಮೋಸ ಮಾಡಿ ಎಲ್ಲಿನೂ ಮೋಸ ಮಾಡಿ ನಿಮ್ಮ ನೀವು ಅಸತ್ಯ ಆಡ್ತಾ ಇದ್ದೀರಿ. ನಿಮ್ಮ ಮೋಸ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.